ಎಸ್‌ಬಿಐ ಸುದ್ದಿ ಸೌರಭ ಪ್ರಾಯೋಜಕರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನಿಮಗೆ ನೀಡುತ್ತದೆ ಬ್ಯಾಂಕಿಂಗ್ ನ ಎಲ್ಲ ಸೌಲಭ್ಯ. ಇದೆಲ್ಲ ಎಸ್‌ಬಿಐ ನ ಬ್ರಾಂಚ್ ನಿಮ್ಮ ಜೇಬ್ನಲ್ಲಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಸ್‌ಬಿಐ ಸುದ್ದಿ ಸೌರಭದ 18ನೇ ಸಂಚಿಕೆಗೆ ತಮ್ಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. 2017ನೇ ಸಾಲಿನ ಈ ಮೊದಲ ಸಂಚಿಕೆಯಲ್ಲಿ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ಕೋರ್ತಾ ಈ ಆವೃತ್ತಿಯಲ್ಲಿ ಸಮಾಜದ ವಿಶಿಷ್ಟ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲುವಂತಹ ಮೂರು ವಿಶೇಷ ಎನಿಸುವ ಸಂಗತಿಗಳನ್ನು ನಿಮ್ಮ ಮುಂದೆ ಅನಾವರಣ ಮಾಡುತ್ತಾ ಇದ್ದೇವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗುಡಿ ಕೈಗಾರಿಕೆಯ ಕನಸನ್ನು ಸಾಕಾರಗೊಳಿಸುವ ದಿಸೆಯಲ್ಲಿ ಹಾಗೂ ಗ್ರಾಮ ಅಭ್ಯುದಯಕ್ಕೆ ದೇಶಾದ್ಯಂತ ಹಲವು ಸಂಸ್ಥೆಗಳು ಶ್ರಮಿಸುತ್ತಿವೆ. ನಮ್ಮ ರಾಜ್ಯದ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಮಹಿಳೆಯರೇ ಸ್ಥಾಪಿಸಿ ಮುನ್ನಡೆಸ್ತಾ ಇರುವಂತಹ ಚರಕ ಸಂಸ್ಥೆ ಗ್ರಾಮೀಣ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಬುನಾದಿಯಾಗಿದೆ. ಈ ಸಂಸ್ಥೆಯ ವಿಶೇಷತೆ ಏನು ಎಂಬುದನ್ನು ತಿಳಿಯೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಭೀಮನಕೋಣೆಯ ಗ್ರಾಮ. ಈ ಸುಂದರ ಪ್ರಕೃತಿ ಮಡಿಲಿನಲ್ಲಿ ಚರಕ ಮಹಿಳಾ ಸಹಕಾರ ಸಂಘವನ್ನು ಮಹಿಳೆಯರೇ ಹುಟ್ಟು ಹಾಕಿ 2 ದಶಕಗಳಿಗೂ ಹೆಚ್ಚು ಕಾಲದಿಂದ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಮಹಿಳೆಯರು ಯುವತಿಯರು ಕೆಲಸ ಅರಸಿ ಪಟ್ಟಣಗಳಿಗೆ ಹೋಗುವ ಬದಲು ಅವರಿರುವಲ್ಲಿಯೇ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ನಾಡಿನ ಹಿರಿಯ ರಂಗಕರ್ಮಿ ಮತ್ತು ಬರಹಗಾರ ಪ್ರಸನ್ನ ಅವರ ಮಾರ್ಗದರ್ಶನದಲ್ಲಿ ಸ್ಥಾಪನೆಗೊಂಡಿರುವ ಚರಕ ಸಂಸ್ಥೆ ಮಲೆನಾಡಿನ ಗ್ರಾಮೀಣ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ದುಡಿಯುತ್ತಿದೆ. ಕೇವಲ 2 ಮಗ್ಗ ಮತ್ತು 10 ಸಣ್ಣ ಹೊಲಿಗೆ ಯಂತ್ರಗಳಿಂದ ಆರಂಭಗೊಂಡ ಸಂಸ್ಥೆಯಲ್ಲಿ ಇದೀಗ 80 ಮಗ್ಗಗಳು ಮತ್ತು 80 ಹೊಲಿಗೆ ಯಂತ್ರಗಳಿದ್ದು 300ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಒದಗಿಸಲಾಗಿದೆ. ಈವರೆಗಿನ ಸಾಧನೆಯ ಹಾದಿಯಲ್ಲಿ ಯಂತ್ರೋಪಕರಣಗಳ ಸಂಖ್ಯೆಯಷ್ಟೇ ಹೆಚ್ಚಾಗಿಲ್ಲ. ಆಧುನಿಕ ದಿನಗಳ ಅಗತ್ಯ ಮತ್ತು ಬೇಡಿಕೆಗೆ ತಕ್ಕಂತೆ ನವೀನ ವಿನ್ಯಾಸ ಹಾಗೂ ಬಣ್ಣ ಬಣ್ಣದ ಸಿದ್ಧ ಉಡುಪುಗಳನ್ನು ತಯಾರಿಸಲಾಗುತ್ತಿದೆ. ವಿದ್ಯುತ್ ಆಧಾರಿತ ನೇಯ್ಗೆಯಿಂದ ಜನರಿಗೆ ಕೆಲಸ ಇಲ್ಲದಂತಾಗುತ್ತದೆ ಎಂಬ ಆತಂಕದಿಂದ ಕೈಮಗ್ಗ ನೇಯ್ಗೆಯನ್ನೇ ಇಂದಿಗೂ ಮುಂದುವರೆಸಿಕೊಂಡು ಬರುತ್ತಿದೆ. ನೇಯ್ದ ಬಟ್ಟೆಗಳಿಗೆ ನೈಸರ್ಗಿಕ ಬಣ್ಣ ಬಳಸುವುದು ಮತ್ತೊಂದು ವಿಶೇಷ. ಮಲೆನಾಡಿನಲ್ಲಿ ನೈಸರ್ಗಿಕವಾಗಿ ದೊರಕುವ ಇಂಡಿಗೋ, ಅಡಿಕೆ, ದಾಳಿಂಬೆ ಇತ್ಯಾದಿ ಸಾಮಗ್ರಿಗಳಿಂದ ತಯಾರು ಮಾಡಲಾದ ಬಣ್ಣಗಳನ್ನು ಮಾತ್ರ ಬಳಸಲಾಗುತ್ತಿದೆ. ಇಲ್ಲಿ ತಯಾರಾಗುವ ಬಣ್ಣದ ಅಂಗಿ, ಟವೆಲ್, ಶಲ್ಯಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಸಿದ್ಧ ಉಡುಪುಗಳ ಮಾರಾಟಕ್ಕೆ ಬೆಂಗಳೂರು, ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಚರಕ ತನ್ನದೇ ಮಳಿಗೆಗಳನ್ನು ಹೊಂದಿದೆ. ಚರಕ ಸಂಸ್ಥೆಯ ಬೆಳವಣಿಗೆಯ ಬೆಳ್ಳಿ ಪಥದಲ್ಲಿ ಅದೆಷ್ಟೋ ಕುಟುಂಬಗಳಿಗೆ ಬೆಳ್ಳಿ ಬೆಳಕಿನ ಬದುಕು ನೀಡಿದೆ ಎಂದರೆ ಅಚ್ಚರಿಯ ಸಂಗತಿಯೇನಲ್ಲ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ಮನೋಭಾವದಿಂದ ಹಲವಾರು ಜನರು ಶ್ರಮಿಸುತ್ತಿರುವುದು ಈ ಯಶೋಗಾಥೆಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಣಬಹುದಾಗಿದೆ. ಚರಕದಲ್ಲಿ ದುಡಿಯುತ್ತಿರುವ ಪ್ರತಿಯೊಬ್ಬ ಮಹಿಳೆಯೂ ಚರಕದ ನಿರ್ದೇಶಕರೇ. ಎಲ್ಲರೂ ಒಟ್ಟಾಗಿ ಸ್ವಾವಲಂಬಿ ಬದುಕಿಗಾಗಿ ದುಡಿಯುತ್ತಿದ್ದೇವೆ ಎನ್ನುತ್ತಾರೆ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕಿ ಭಾಗೀರಥಿ.
ಸಂಸ್ಥೆಯು ಮಹಿಳೆಯರಿಗೆ ಕೇವಲ ಆದಾಯ ತಂದುಕೊಡುವ ಬದುಕಿಗಷ್ಟೇ ಸೀಮಿತವಾಗಿಲ್ಲ. ದುಡಿಯುವ ಮಹಿಳೆಯರ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಕೌಶಲ್ಯಾಭಿವೃದ್ಧಿಗೂ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಇಲ್ಲಿರುವ ಸುಸಜ್ಜಿತ ಗ್ರಂಥಾಲಯ ಪುಸ್ತಕ ಪತ್ರಿಕೆಗಳ ಓದಿಗಷ್ಟೇ ಸೀಮಿತವಾಗಿರದೆ ದೈನಂದಿನ ಆಗುಹೋಗುಗಳ ಬಗ್ಗೆ ಚರ್ಚಾಕೂಟಗಳು ನಡೆಯುತ್ತಿರುತ್ತವೆ. ಉದ್ಯೋಗಿಗಳಾದ ಜ್ಯೋತಿ ಮತ್ತು ಪವಿತ್ರ, ನಾವಿಲ್ಲಿ ಸ್ವತಂತ್ರ ಮತ್ತು ಸಮಭಾಗಿತ್ವ ಮನೋಭಾವದಿಂದ ಕೆಲಸ ಮಾಡುತ್ತಿದ್ದೇವೆ ಎನ್ನುತ್ತಾರೆ. ಮತ್ತೆ ನಾವು 7 ವರ್ಷದಿಂದ ಚರಕಕ್ಕೆ ಟ್ರೈನಿಂಗಿಗೆ ಹೋಗಿದ್ವಿ ಹೆಗ್ಗೋಡಿಗೆ. ಅಲ್ಲಿಂದ ಬಂದು ಇಲ್ಲೇ ಇದು ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ತಾ ಇದೀವಿ. ನಾವು ಹೋಗ್ತಾ 8 ಜನ ಹೋಗಿದ್ವಿ, ಈಗ ಒಂದು 10-16 ಜನಕ್ಕೆ ಅನುಕೂಲ ಆಗಿದೆ. ಆದಷ್ಟು ಜನ ಮದುವೆ ಹೋಗಿರ, ಆದರೂ ಒಂದು 7-8 ಜನ ಇದ್ವಿ. ಅಲ್ಲಿಂದ ಇಲ್ಲಿ ಅವ್ರು ನಮ್ಮನ್ನು ಕರ್ಕೊಂಡೋಗಿ ಅಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ಕೆಲವಷ್ಟು ಜನಗೆ ಇಲ್ಲಿ ಕೆಲಸ ಆಗಿದೆ. ಮೊದಲು 7 ಜನ ಹೋಗಿದ್ವಿ, ಇಲ್ಲೊಂದು 10-15 ಜನದವರೆಗೂ ಕೆಲಸ ಮಾಡಿ ತುಂಬ ಅನುಕೂಲ ಆಯ್ತು. ಆದರೆ ನಾವೇನಂದ್ರೆ ಇಲ್ಲಿ ಕೆಲಸ ಮಾಡ್ತಾ 4 ವರ್ಷ ಆಯಿತು. ನಾನು ಸ್ಕೂಲ್ ಬಿಟ್ಟ ತಕ್ಷಣನೇ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಈ ಕೆಲಸದಿಂದ ನಮಗೆ ತುಂಬ ಖುಷಿ ಆಗುತ್ತೆ, ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆ ಅನಿಸುತ್ತೆ. ಇದರಿಂದ ಮನೆಗೆಲ್ಲ ಹೆಲ್ಪ್ ಆಗುತ್ತೆ, ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಅಂತ ಅನಿಸುತ್ತೆ ಅಷ್ಟೇ. ಒಟ್ಟಿನಲ್ಲಿ ದೇಸಿಯ ಈ ಚರಕ ಸಂಸ್ಥೆಯು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಉದ್ಯೋಗ ನೀಡಿ ಅವರ ಜೀವನಕ್ಕೆ ಆಸರೆಯಾಗುವ ಮೂಲಕ ಗಾಂಧೀಜಿ ಕಂಡ ಕನಸನ್ನು ಸಾಕಾರಗೊಳಿಸುತ್ತಿದೆ. ಹೀಗೆ ಚರಕ ಸಂಸ್ಥೆ ಗಾಂಧೀಜಿಯವರ ಕನಸನ್ನ ಗ್ರಾಮಗಳಲ್ಲಿ ನನಸು ಮಾಡ ಹೊರಟಿದ್ದು ಮಹಿಳೆಯರು ಬದುಕು ಕಟ್ಟಿಕೊಳ್ಳಲು ನೆರವಾಗುವ ಜೊತೆಗೆ ನಮ್ಮತನವನ್ನ ಉಳಿಸಿ ಬೆಳೆಸುವಲ್ಲಿ ಸಹಕಾರಿಯಾಗಿದೆ. ಎಸ್ಬಿಐ ಸುದ್ದಿ ಸೌರಭ ಮುಂದುವರಲಿದೆ ಒಂದು ಪುಟ್ಟ ವಿರಾಮದ ನಂತರ. ಮಕ್ಕಳ, ಇಲ್ಲಿ ಯಾವ್ದಾದ್ರೂ ಎಸ್ಬಿಐ ಬ್ರಾಂಚ್ ಇದೆಯಾ? ಎಸ್ಬಿಐ ಹುಡುಕ್ತಿದ್ದಾರೆ. ಏಕೆ, ಜೇಬ್ನಲ್ಲಿ ಇಲ್ವೇ? ಇಲ್ಲಿ ಇದೆ ಎಸ್ಬಿಐ ನ ಬ್ರಾಂಚ್. ಸ್ಟೇಟ್ ಬ್ಯಾಂಕ್ ಫ್ರೀಡಂ ಪ್ಲಸ್ ಅಂದ್ರೆ ಎಸ್ಬಿಐ ನ ಮೊಬೈಲ್ ಬ್ಯಾಂಕಿಂಗ್, ನಿಮಗೆ ನೀಡುತ್ತದೆ ಬ್ಯಾಂಕಿಂಗ್ ನ ಎಲ್ಲ ಸೌಲಭ್ಯ. ಇದೆಲ್ಲ ಎಸ್ಬಿಐ ನ ಬ್ರಾಂಚ್ ನಿಮ್ಮ ಜೇಬ್ನಲ್ಲಿ. ಮನುಷ್ಯನ ದೈನಂದಿನ ಬದುಕಿನಲ್ಲಿ ಉರುವಲು ಅತ್ಯಂತ ಪ್ರಧಾನ ಪಾತ್ರ ವಹಿಸಿದೆ. ಗೃಹೋಪಯೋಗಕ್ಕೆ ಕಟ್ಟಿಗೆ, ಸೀಮೆ ಎಣ್ಣೆ, ಅಡುಗೆ ಅನಿಲದ ಜೊತೆಗೆ ಇಂಗಾಲರಹಿತ ಅನಿಲ ಕೂಡ ವ್ಯಾಪಕ ಬಳಕೆಯಾಗ್ತಾ ಇದೆ. ಇದೀಗ ಈ ಕ್ಷೇತ್ರಕ್ಕೆ ಜೈವಿಕ ಇಂಧನ ಪ್ರವೇಶ ಮಾಡಿದ್ದು ಮಿತ ವ್ಯಯದ ಈ ಉರುವಲು ಮಾಧ್ಯಮ ಪರಿಸರ ಸ್ನೇಹಿಯಾಗಿದೆ. ಒಮ್ಮೆ ನೋಡಿ ಬರೋಣವೇ. ಇದು ಆವಿಷ್ಕಾರಗಳ ಯುಗ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ಹೊಸ ಹೊಸ ರೀತಿಯ ಪ್ರಯೋಗಗಳು ನಡೆಯುತ್ತಿದ್ದು ಅದರಲ್ಲೂ ಉರುವಲು ಕ್ಷೇತ್ರದಲ್ಲಿ ವಿನೂತನ ಪ್ರಯೋಗವೊಂದು ಅಚ್ಚರಿ ಮೂಡಿಸಿದೆ. ಕರಾವಳಿ ಜಿಲ್ಲೆ ಉಡುಪಿಯ ಹೆಬ್ರಿ ಸಮೀಪದ ಕುಚ್ಚೂರಿನಲ್ಲಿ ಪರಿಸರ ಸ್ನೇಹಿ ಜೈವಿಕ ಇಂಧನ ಉಂಡೆ ತಯಾರಿ ಸದ್ದಿಲ್ಲದೆ ನಡೆಯುತ್ತಿದೆ. ಇದು ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ 2ನೇ ಜೈವಿಕ ಇಂಧನ ಉಂಡೆ ತಯಾರಿಕಾ ಘಟಕ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಇಂಜಿನಿಯರಿಂಗ್ ಪದವೀಧರ ಆರ್ಡಿ ಗ್ರಾಮದ ಮಧ್ವರಾಜ್ ರಾವ್ ಈ ಜೈವಿಕ ಇಂಧನ ಘಟಕದ ರೂವಾರಿ. ಕೈತುಂಬಾ ಸಂಬಳ ನೀಡುತ್ತಿದ್ದ ಇಂಜಿನಿಯರಿಂಗ್ ವೃತ್ತಿ ಬಿಟ್ಟು ಈಗಾಗಲೇ ಜಪಾನ್, ರಷ್ಯಾ ದೇಶಗಳಲ್ಲಿ ಪ್ರಖ್ಯಾತಿ ಪಡೆದುಕೊಂಡಿರುವ ಇಂಗಾಲರಹಿತ ಉರುವಲು ಸಾಧನಗಳನ್ನು ಪರಿಸರ ಸ್ನೇಹಿಯಾಗಿಸಬೇಕೆಂಬ ತವಕದಲ್ಲಿ ಈ ಉದ್ಯಮವನ್ನು ಮಧ್ವರಾಜ್ ಆರಂಭಿಸಿದ್ದಾರೆ. ವ್ಯರ್ಥವಾಗುವ ಸಸ್ಯ ಮೂಲ ಹಾಗೂ ಪರಿಸರಕ್ಕೆ ಹಾನಿ ಮಾಡುವ ತ್ಯಾಜ್ಯಗಳ ಮರುಬಳಕೆಯಿಂದ ಈ ಬಯೋಫಿಲೆಟ್ಗಳನ್ನು ತಯಾರಿಸಲಾಗುತ್ತಿದೆ. ಕಸದಿಂದ ರಸ ಎಂಬಂತೆ ತ್ಯಾಜ್ಯ ಬಳಸಿ ತಯಾರಿಸಲಾದ ಈ ಜೈವಿಕ ಉಂಡೆಗಳನ್ನು ಬಳಸಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜರೂರಾಗಿ ಹೊಗೆ ರಹಿತ ಅಡುಗೆ ತಯಾರಿ ಮಾಡಬಹುದು ಎನ್ನುತ್ತಾರೆ ಶಾಲಿನಿ ಬಯೋಫ್ಯೂಯಲ್ ಸ್ಥಾಪಕರೂ ಆಗಿರುವ ಮಧ್ವರಾಜ್ ರಾವ್ ಅವರು. ದೇಶದಲ್ಲಿ ಈಗ ಇಂಧನದ ಭಾರಿ ಒಂದು ಸಮಸ್ಯೆ ಆಗಿದೆ, ಅಂದ್ರೆ ಪೆಟ್ರೋಲ್ ಇರಬಹುದು, ಡೀಸೆಲ್ ಇರಬಹುದು, ಫಾಸಿಲ್ ಫ್ಯೂಲ್ ತೆಗೆದು 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 ಖಾಲಿಯಾಗಿದೆ. ಇಲ್ಲಿ ಯಾವುದೇ ತರಹದ ಇಂಧನ ನಮ್ಮ ಹತ್ರ ಈಗ ಒಂಥರ ಸ್ಕ್ಯಾರ್ಸಿಟಿ ಸ್ಟಾರ್ಟ್ ಆಗಿದೆ. ಡೀಸೆಲ್ಗೆ ರೇಟ್ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್, ಎಲ್ ಪಿ ಜಿ ಎಲ್ಲವುದೂ ರೇಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಒಂದು ಪರ್ಯಾಯವಾಗಿ ನಾವು ಈಗ ಬಯೋಡೀಸೆಲ್ ಮತ್ತು ಈ ಒಂದು ಸಾಲಿಡ್ ಬಯೋಮಾಸ್ ಫ್ಯೂಯಲ್, ಬಯೋಫ್ಯೂಯಲ್, ಇದನ್ನು ನಾವು ಪರಿಚಯ ಮಾಡ್ತಾ ಇದ್ದೇವೆ ಇಲ್ಲಿ. ಇದರಲ್ಲಿ ಮೇನ್ ಅಂದರೆ ನಮ್ಮದು ಆಗ್ರೋ ಫಾರೆಸ್ಟ್ರಿ ವೇಸ್ಟ್, ಅದನ್ನು ಯೂಸ್ ಮಾಡಿ ಪೆಲೆಟ್ ಅಂತೇಳಿ ಫಾರ್ಮಿಗೆ ತಂದು ಅದಕ್ಕೆ ಆದ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಅದರಲ್ಲಿ ಹಾಕಿ ಮಾಡಿದಾಗ
ಸೇವಿಂಗ್ಸ್ ಅರೌಂಡ್ 50% ಸೇವಿಂಗ್ ಕಂಪೇರ್ ಟು ಎಲ್ ಪಿ ಜಿ, ಎಚ್ ಎಸ್ ಡಿ ಮತ್ತೆ ಎಲ್ ಡಿ ಒ, ಇದಕ್ಕೆ ಕಂಪೇರ್ ಮಾಡಿ 50% ಸೇವಿಂಗ್ ಸಿಗ್ತದೆ. ಬಯೋಫಿಲೆಟ್ಸ್ ಸಾಂಪ್ರದಾಯಿಕ ಇಂಧನ ವ್ಯವಸ್ಥೆಗೆ ಒಂದು ಪ್ರಬಲ ಪರ್ಯಾಯ ಸಾಧನವಾಗಿದೆ. ಹೋಟೆಲ್, ಭೋಜನಾಲಯ, ಆಸ್ಪತ್ರೆ, ವಸತಿ ನಿಲಯ ಹಾಗೂ ಶಾಲಾ ಬಿಸಿ ಊಟಕ್ಕೆ ಇದು ಸಹಕಾರಿಯಾಗಬಲ್ಲದು. ಈ ಬಗ್ಗೆ ಸರ್ಕಾರ ಶಾಲಾ, ಕಾಲೇಜು, ದೇವಸ್ಥಾನಗಳಲ್ಲಿ ಅಳವಡಿಸಿದರೆ ಅನುಕೂಲ ಎನ್ನುವುದು ಅಭಿಪ್ರಾಯ. ಜನರು ಈ ಬಗ್ಗೆ ಹೆಚ್ಚು ಜಾಗೃತರಾಗಿ ಈ ಇಂಧನ ಬಳಸುವುದರಿಂದ ಮಿತವ್ಯಯದಲ್ಲಿ ಸ್ವಚ್ಛ ಉರುವಲು ದೊರೆತಂತಾಗುತ್ತದೆ ಎನ್ನುತ್ತಾರೆ. ಈಗಾಗಲೇ ಮೂಡಬಿದ್ರೆಯ ಆಳ್ವಾಸ್ ಹಾಗೂ ರೋಟರಿ ಫೌಂಡೇಶನ್ ಶಾಲೆಗಳಲ್ಲಿ ಈ ಬಯೋಫಿಲೆಟ್ ಬಳಸಿ ಅಡುಗೆ ತಯಾರಿಸಲಾಗುತ್ತಿದೆ. ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮೋಹನ್ ಆಳ್ವಾ, ಸಂಸ್ಥೆಯ 10 ಹಾಸ್ಟೆಲ್ಗಳಲ್ಲಿ ಬಯೋಫಿಲೆಟ್ಗಳನ್ನು ಬಳಸಲಾಗುತ್ತಿದೆ. ಇದರಿಂದ ತಾವು ಬಳಸುತ್ತಿರುವ ಎಲ್ಪಿಜಿ ಅಡುಗೆ ಅನಿಲಗಳ ಸಿಲಿಂಡರ್ಗಳ ಸಂಖ್ಯೆ ಕಡಿಮೆಯಾಗಿದೆ. ಪರಿಸರ ರಕ್ಷಣೆ ದೃಷ್ಟಿಯಿಂದಲೂ ಈ ದೇಶಿ ತಂತ್ರಜ್ಞಾನ ವ್ಯಾಪಕವಾಗಿ ಬಳಕೆಯಾಗಬೇಕಾಗಿದೆ ಎನ್ನುತ್ತಾರೆ. ಬಹಳ ದೊಡ್ಡ ಬದಲಾವಣೆ ಆದದ್ದನ್ನು ಗಮನಿಸಿದ್ದೇವೆ. ಇನ್ನು ಮುಂದೆಯೂ ಕೂಡ ನಾನು ಇದೆಲ್ಲವೂ ಸರಿಯಾದ ರೂಪದಲ್ಲಿ ಹೋದರೆ ನಮ್ಮ ಇಡೀ ಸಿಸ್ಟಮ್ ಅನ್ನೇ ಅವರ ಕೈಯಲ್ಲಿ ಕೊಡಬೇಕು ಅಂತ ನಾನು ಆಲೋಚನೆಯಲ್ಲಿ ಇದ್ದೇನೆ. ಇದು ಬಹಳ ದೊಡ್ಡ ಒಂದು ಕೆಲಸ ಅವರದು. ಇಂಥ ಕೆಲಸಕ್ಕೆ ನಾವು ಯಾವಾಗಲೂ ಅದಕ್ಕೆ ಸ್ಪಂದಿಸಬೇಕು. ಅಡುಗೆ ಅನಿಲ ಸಿಲಿಂಡರ್ ಬಳಕೆಯಿಂದ ದಿನಕ್ಕೆ 2,000 ರೂಪಾಯಿಗೂ ಹೆಚ್ಚು ಖರ್ಚಾಗುತ್ತಿತ್ತು. ಆದರೆ ಈಗ ಈ ಬಯೋಫಿಲೆಟ್ ಬಳಕೆಯಿಂದ 1,000 ರೂಪಾಯಿನಲ್ಲಿ ಅದು ಬೇಗನೆ ಅಡುಗೆ ತಯಾರಿಸಲಾಗುತ್ತಿದೆ. ತಮ್ಮ ಅಡುಗೆ ಮನೆಯ ಉರುವಲು ಸಮಸ್ಯೆಗಳು ಪರಿಹಾರವಾಗಿದ್ದು ಪರಿಸರಕ್ಕೆ ಹಾನಿ ಮಾಡದ ಈ ಇಂಧನ ಎಲ್ಲರೂ ಬಳಸುವುದು ಸೂಕ್ತ ಎನ್ನುತ್ತಾರೆ ಉಡುಪಿಯ ರೋಟರಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ವಿನ್ಸೆಂಟ್ ಡಿಕೋಸ್ಟಾ ಅವರು. ನಾವು ಖಂಡಿತವಾಗಿ ಇನ್ನೂ ಹೆಚ್ಚಿನ ಇಂಧನವನ್ನು ಉಳಿತಾಯ ಮಾಡೋದ್ರೊಂದಿಗೆ ಈ ಪ್ಯಾಲೆಟ್ಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಪರಿಸರದಲ್ಲಿ ಪರಿಸರ ಹಾನಿಯನ್ನು ಆಗ್ತಾ ಇಲ್ಲ ಮತ್ತು ಇದು ನಮ್ಮ ಸ್ಟೀಮ್ ಕೂಡ ಅತ್ಯುತ್ತಮ ರೀತಿಯಲ್ಲಿ ಮೇಂಟೈನ್ ಆಗ್ತಾ ಇದೆ. ಕಿಚನ್ನಲ್ಲಿ ಮೊದಲು ಸುಮಾರು ಸಮಸ್ಯೆಗಳಿದ್ದು ಈಗ ನಮ್ಮ ಕೆಲವೆಲ್ಲ ಸಮಸ್ಯೆಗಳು ಇದರಿಂದ ನಿಭಾಯಿಸಲ್ಪಟ್ಟಿದ್ದಾವೆ ಮತ್ತು ನಮ್ಮ ಸಂಸ್ಥೆಯಲ್ಲಿ ಇದು ಪ್ರಾರಂಭವಾಗಿದ್ದರಿಂದ ಈಗ ಅನೇಕ ಸಂಸ್ಥೆಗಳು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡುವ ನಿಟ್ಟಿನಲ್ಲಿ ಮುಂದೆ ಹೋಗಿದ್ದಾವೆ. ಮಾತ್ರವಲ್ಲ ಇಲ್ಲಿ ಬಂದು ಅವರು ಸ್ವತಃ ಇದನ್ನು ಪರೀಕ್ಷೆ ಮಾಡಿ ನೋಡಿದ್ದಾರೆ ಮತ್ತು ಅವರಿಗೆ ಕೂಡ ಸಂತೋಷ ತಂದಿದೆ. 1 ಕೆಜಿ ಬಯೋಫಿಲೆಟ್ ಕೇವಲ 15 ರೂಪಾಯಿಗೆ ದೊರೆಯುತ್ತಿದ್ದು ಅಗ್ಗದ ಬೆಲೆಯಲ್ಲಿ ಸ್ವಚ್ಛ ಉರುವಲು ಬಳಕೆಗೆ ಅವಕಾಶವಾಗಿದೆ. ಇಲ್ಲಿನ ಬಯೋಫಿಲೆಟ್ ತಯಾರಿ ವಿಶೇಷ ಅರಿತು ಅಮೆರಿಕದ ಸೆಲ್ ಕಂಪನಿಯ ತಜ್ಞರು ಈಗಾಗಲೇ ಹೆಬ್ರಿಗೆ ಭೇಟಿ ನೀಡಿ ಅಮೆರಿಕದಲ್ಲಿ ಇದರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಇನ್ನು ಸಾಂಪ್ರದಾಯಿಕ ಇಂಧನ ಮೂಲಗಳು ಬರಿದಾಗುವ ಹಂತ ಬರುತ್ತಿದೆ ಎಂದು ವಿಜ್ಞಾನಿಗಳು ಆತಂಕ ಪಡುತ್ತಿರುವಾಗಲೇ ಈ ಬಯೋಫಿಲೆಟ್ಗಳನ್ನು ಇಂಧನವಾಗಿ ಬಳಸುವ ದೇಶಿ ತಂತ್ರಜ್ಞಾನ ಮಾಲಿನ್ಯ ನಿಯಂತ್ರಣ ಮತ್ತು ಇಂಧನ ಮೂಲವನ್ನು ಜತನವಾಗಿ ಕಾಪಾಡುವಲ್ಲಿ ಇದು ಸಹಕಾರಿಯಾಗಬಲ್ಲದಲ್ಲವೇ? ನೋಡಿದ್ರಲ್ಲ ವೀಕ್ಷಕರೇ, ನಿತ್ಯ ಬೇಕಾಗುವ ಉರುವಲು ನಮಗೆ ಎಷ್ಟು ಮುಖ್ಯ ಅಂತ. ಹಾಗೆ ತ್ಯಾಜ್ಯದಿಂದ ಉರುವಲು ಮಾಡಿದ್ರೆ ಕಸಾನೂ ಖಾಲಿ, ಇಂಧನಾನೂ ಬಂತು. ಹೇಗಿದೆ ಈ ತಂತ್ರಜ್ಞಾನ ವೀಕ್ಷಕರೇ? ಎಸ್ಬಿಐ ಸುದ್ದಿ ಸೌರಭ ಮುಂದುವರಿಯಲಿದೆ ಒಂದು ಚಿಕ್ಕ ವಿರಾಮದ ನಂತರ. ಭಾಯ್ ಸಾಬ್, ಅಪ್ನೆ ಬಿಜ್ಲಿ ಕಾ ಬಿಲ್ ಅಪಕ್ ನಹೀಂ ಭರಾ, ಕಬ್ ಭರೇಂಗೆ ಸರ್? ಟೆಲಿಫೋನ್ ಕಾ ಬಿಲ್ ಭರಾ, ವೋ ಕಬ್ ಭರೇಂಗೆ ಸರ್? ಬೇಟಾ, ಮನಿ ಟ್ರಾನ್ಸ್ಫರ್ ಅಬ್ ತಕ್ ನಹೀಂ ಹುವಾ, ಕಬ್ ಭೇಜೋಗೆ? ಜಲ್ದಿ ಕರೋ ನಾ ಬೇಟಾ. ಪಾಪಾ ಪಾಪಾ, ಆಪ್ ಮೇರಾ ಮೊಬೈಲ್ ಟಾಪ್ ಅಪ್ ಭೂಲೇ ತೋ ನಹೀಂ ನಾ, ಮುಝೆ ಅಭಿ ಚಾಹಿಯೇ, ಅಭಿ ಕೆ ಅಭಿ. क्या आप टेंशन फ्री लाइफ जीना चाहते हैं? अब अपने मोबाइल फोन से स्टेट बैंक फ्रीडम पे लॉग ऑन करके कीजिए पैसा ट्रांसफर, मोबाइल टॉप अप, बिल्स पेमेंट. स्टेट बैंक फ्रीडम, तो हुआ ना आपका बैंक आपकी जेब में. ನಗರ ಹಾಗೂ ಗ್ರಾಮೀಣ ಶಾಲೆಗಳ ನಡುವೆ ಆಕಾಶ ಭೂಮಿಯಷ್ಟು ಅಂತರ ಕಾಣಬಹುದು. ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ನಡುವಿನ ವ್ಯತ್ಯಾಸವನ್ನ ಗಮನಿಸುತ್ತೇವೆ. ಆದರೆ ಇತ್ತೀಚೆಗೆ ಗ್ರಾಮೀಣ ಹಾಗೂ ಸರ್ಕಾರಿ ಶಾಲೆಗಳು ನಗರ ಶಾಲೆಗಳಿಗೂ ಸವಾಲು ಎಸೆಯುವಂತೆ ಬೆಳೆದಿವೆ. ಸೂಕ್ತ ಕಲಿಕೆಯ ವಾತಾವರಣ ಕಲ್ಪಿಸಿದರೆ ಗ್ರಾಮೀಣ ಶಾಲೆಯ ಮಕ್ಕಳು ಸಹ ತಾವು ಯಾರಿಗೂ ಕಡಿಮೆ ಇಲ್ಲ ಅಂತ ನಿರೂಪಿಸುತ್ತಾರೆ.
ಗ್ರಾಮೀಣ ಗಡಿ ಭಾಗದ ಮಕ್ಕಳ ಜ್ಞಾನವರ್ಧನೆಗೆ ಅಗಸ್ತ್ಯ ಪ್ರತಿಷ್ಠಾನ ರಾಜ್ಯದ ಕೋಲಾರ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ಆಂಧ್ರದ ಕುಪ್ಪಂನಲ್ಲಿ ಯುವ ವಿಜ್ಞಾನ ರೂಪಿಸಲು ವಿಶಿಷ್ಟ ವಿನೂತನ ವೈಜ್ಞಾನಿಕ ಪ್ರಯೋಗಾಲಯವನ್ನು ಸ್ಥಾಪಿಸಿದೆ. ಏನಿದು ಒಮ್ಮೆ ತಿಳ್ಕೊಳ್ಳೋಣ ಬನ್ನಿ. ದೇಶದ ಪ್ರತಿಷ್ಠಿತ ಅಗಸ್ತ್ಯ ಪ್ರತಿಷ್ಠಾನ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿ ಆಂಧ್ರಪ್ರದೇಶದ ಕುಪ್ಪಂ ಜಿಲ್ಲೆಯಲ್ಲಿ ಮೈತಳೆದು ನಿಂತಿದೆ. ಹಸಿರು ಮತ್ತು ಪ್ರಶಾಂತ ವಾತಾವರಣ ಹೊಂದಿರುವ ಅಗಸ್ತ್ಯ ಪ್ರತಿಷ್ಠಾನ ಹೊಸತನಗಳೊಂದಿಗೆ ಸ್ವಾಗತಿಸುತ್ತದೆ. ಈ ಸಂಸ್ಥೆ ಬೃಹದಾಕಾರದ ಆವರಣ ಹೊಂದಿದ್ದು ನಾಳಿನ ನಾಯಕರು ಮತ್ತು ಯುವ ವಿಜ್ಞಾನಿಗಳನ್ನು ರೂಪಿಸುವ ನಿಟ್ಟಿನಲ್ಲಿ ವೈಜ್ಞಾನಿಕ ಪ್ರಯೋಗಾಲಯಗಳೊಂದಿಗೆ ಮೈತಳೆದು ನಿಂತಿದ್ದು, ಹಳೆ ಸಲಕರಣೆಗಳಿಂದ ಸಿಂಗರಿಸಿದ ಗೋಡೆಗಳು, ಬಳಸಿದ ಟೈರುಗಳಿಂದ ಮಾಡಿದ ಆನೆಮರಿ, ತ್ಯಾಜ್ಯ ಲೋಹದಿಂದ ಮಾಡಿದ ಗ್ರಾಮಫೋನ್ ಇತ್ಯಾದಿಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಅಚ್ಚರಿಯ ಉದ್ಗಾರ ಬಾರದೇ ಇರದು. ಇವಿಷ್ಟೇ ಅಲ್ಲ, ಅಗಸ್ತ್ಯ ಪ್ರಯೋಗಾಲಯದೊಳಗೆ ನೀವು ಹೊಕ್ಕರೆ ಹೊಸತನದೊಂದಿಗೆ ಕೂಡಿದ ಅಚ್ಚರಿಗಳ ಲೋಕವೇ ತೆರೆದುಕೊಳ್ಳುತ್ತದೆ. ಕರ್ನಾಟಕದ ಗಡಿ ಭಾಗದ ಬಂಗಾರಪೇಟೆ ಮತ್ತು ಕೆಜಿಎಫ್ ಸರ್ಕಾರಿ ಶಾಲೆಗಳ ಮಕ್ಕಳು ಇಲ್ಲಿಗೆ ಕಾಯಂ ವೀಕ್ಷಕರು. ಶಾಲೆಗಳಲ್ಲಿ ಸುಸಜ್ಜಿತ ಪ್ರಯೋಗಾಲಯ ಇಲ್ಲದಿರುವ ಕಾರಣ ಶಿಕ್ಷಕರು ವಿಜ್ಞಾನವನ್ನು ಪ್ರಯೋಗಾತ್ಮಕವಾಗಿ ಮಕ್ಕಳಿಗೆ ತಿಳಿಸಿಕೊಡುವ ಉದ್ದೇಶದಿಂದ ಇಲ್ಲಿಗೆ ಕರೆತರುತ್ತಾರೆ. ವಿಜ್ಞಾನ ಮತ್ತು ಗಣಿತ ಕಲಿಕೆ ಬಗ್ಗೆ ಮಕ್ಕಳಿಗೆ ಇಲ್ಲಿ ತರಬೇತಿ ನೀಡಲಾಗುತ್ತದೆ. ಅವರು ಇತರರಿಗೆ ಕಲಿಸುವುದೇ ಇಲ್ಲಿನ ವಿಶೇಷ ಎನ್ನುತ್ತಾರೆ ಅಗಸ್ತ್ಯ ಪ್ರಮುಖ್ ಶ್ರಾವಣಿ ಅವರು. ಇಲ್ಲಿನ ಪ್ರಯೋಗಾಲಯಗಳು ಹೊಸತನದ ಕೇಂದ್ರಗಳಾಗಿದ್ದು ಹಳ್ಳಿಗರು ಮತ್ತು ಜನಸಾಮಾನ್ಯರು ಬಳಸುವ ವಸ್ತುಗಳನ್ನು ಉತ್ಪಾದಿಸಲು ಮಕ್ಕಳನ್ನು ಉತ್ತೇಜಿಸಲಾಗುತ್ತದೆ. ಇಲ್ಲಿನ ವಿದ್ಯಾರ್ಥಿಗಳ ತಂಡ ವೃದ್ಧರು ರಾತ್ರಿ ವೇಳೆ ತಮ್ಮ ಮನೆಗೆ ಸುರಕ್ಷಿತವಾಗಿ ತಲುಪಲು ಬೆಳಕು ಚೆಲ್ಲುವ ವಾಕಿಂಗ್ ಸ್ಟಿಕ್ ಅನ್ನು ಆವಿಷ್ಕರಿಸುವ ಪ್ರಯೋಗದಲ್ಲಿ ತೊಡಗಿದೆ. ಈ ಯುವ ವಿದ್ಯಾರ್ಥಿ ಗುಂಪು ತಮ್ಮ ಹಳ್ಳಿಗಳು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮುಕ್ತವಾಗುವಂತೆ ಮಾಡಲು ಸಿಂಥೆಟಿಕ್ ಪ್ಲಾಸ್ಟಿಕ್ ಅಭಿವೃದ್ಧಿ ಮಾಡುವುದನ್ನು ಕಲಿಯುತ್ತಿದೆ. ಇನ್ನೊಂದು ವಿದ್ಯಾರ್ಥಿಗಳ ಗುಂಪು ಕಡಿಮೆ ವೆಚ್ಚ ಮತ್ತು ಶೀಘ್ರ ಬಿಸಿಯಾಗುವ ಸೋಲಾರ್ ಇಸ್ತ್ರಿ ಪೆಟ್ಟಿಗೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಆವಿಷ್ಕಾರಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಗತ್ಯ ಸಲಹೆ ನೀಡಿ ಚರ್ಚೆ ನಡೆಸುತ್ತಾರೆ. ವಿದ್ಯಾರ್ಥಿಗಳು ಈ ಯೋಜನೆಗಳನ್ನು ಹಳ್ಳಿಗಾಡಿಗೆ ಕೊಂಡೊಯ್ದು ಬಳಕೆದಾರರ ಅಭಿಪ್ರಾಯ ಪಡೆಯುತ್ತಾರೆ. ಇದರಿಂದ ಅವರ ಯೋಜನೆಯಲ್ಲಿ ಸುಧಾರಣೆ ಮಾಡಿಕೊಳ್ಳುತ್ತಾರೆ. ಸಂಸ್ಥೆಯಲ್ಲಿರುವ ಸಭಾಂಗಣ ಕಲಿಕೆಯೊಂದಿಗೆ ವಿಶಿಷ್ಟ ಅನುಭವವನ್ನು ಕೊಡುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಗಣಿತವನ್ನು ವ್ಯಂಗ್ಯಚಿತ್ರಗಳು ಮತ್ತು ವಿನೋದಾಟಿಕೆಗಳೊಂದಿಗೆ ಕಲಿಸಲಾಗುತ್ತದೆ ಎನ್ನುತ್ತಾರೆ ಬಂಗಾರಪೇಟೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್, ಐ ಲಾಸ್ಟ್ ಮೈ ಸ್ಟೇಜ್ ಫಿಯರ್ ಅಂಡ್ ಐ ದೇ ಎನ್ಕರೇಜಸ್ ಮೈ ದೇ ಗೆಟ್ ಮೈ ಕರೇಜ್ ಅಂಡ್ ಬ್ರೇವ್. ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಅಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಪಿ ಟು ಪಿ ಟೀಚಿಂಗ್. ದೆನ್ ದೇ ಫೀಲ್ ವೆರಿ ಫ್ರೆಂಡ್ಲಿ ವಿತ್ ಮೀ ಅಂಡ್ ಐ ಟೀಚಿಂಗ್ ಐ ಪಾರ್ಟಿಸಿಪೇಟ್ ಎವ್ರಿ ಆಕ್ಟಿವಿಟಿ ಇನ್ ಅಗಸ್ಟ್ ವಾಸ್ ಗೋಯಿಂಗ್. ಸೊ ಐ ಫೀಲ್ ವೆರಿ ಹ್ಯಾಪಿ. ಬಯೋಪ್ಲಾಸ್ಟಿಕ್ మాకు చాలా ఉపయోగం. ప్లాస్టిక్ భూమిలో కలిసిపోయి కాలుష్యాన్ని పెరుగుతుంది, భూమిలో కలవదు కాబట్టి బయోప్లాస్టిక్ వల్ల ఏ ప్రమాదం ఉండదు. I have performed an activity based on concept of graph by which we can learn every concept regarding graph by using the using students as a source of activity. With the help of activity we can learn the concept of graph like plotting points inside the graph. 30 ರಿಂದ 40 ಕಿಲೋಮೀಟರ್ ದೂರದ ವಿವಿಧ ಹಳ್ಳಿಗಳ ಶಾಲಾ ಮಕ್ಕಳು ಇಲ್ಲಿನ ಪ್ರಯೋಗಾಲಯಕ್ಕೆ ಭೇಟಿ ಕೊಡುತ್ತಾರೆ. 3ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳು ಶಿಬಿರವಿದ್ದಾಗ ಇಡೀ ದಿನ ಇಲ್ಲೇ ಕಳೆಯುತ್ತಾರೆ. 1 ವರ್ಷದಲ್ಲಿ 4ರಿಂದ 5 ಬಾರಿ ಭೇಟಿ ನೀಡುತ್ತಾರೆ. ಈ ಸಂಸ್ಥೆ
ಆಂಧ್ರಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದರೂ ಕರ್ನಾಟಕ ಸರ್ಕಾರದ ಸರ್ವಶಿಕ್ಷಾ ಅಭಿಯಾನ ಯೋಜನೆಯ ಸಹಕಾರ ಹೊಂದಿದೆ ಎನ್ನುತ್ತಾರೆ ಅಗಸ್ತ್ಯ ಕ್ಯಾಂಪಸ್ನ ಮುಖ್ಯಸ್ಥ ನಿತಿನ್ ದೇಸಾಯಿ. ಅಗಸ್ತ್ಯದ ಮೂಲ ಮಂತ್ರ ಮೂರು ಎಗಳಲ್ಲಿ, ಒಂದು ಆ, ಒಂದು ಆಹ, ಒಂದು ಹಾಹ. ಆ ಅಂದರೆ ಒಂದು ಆಶ್ಚರ್ಯ, ಒಂದು ಯಾವುದೇ ಕೌಂಟರ್ ಇಂಟ್ಯೂಟಿವ್ ಒಂದು ಹೊಸದನ್ನು ನೋಡಿದಾಗ ನಮ್ಮಲ್ಲಿ ಒಂದು ಆ ಒಂದು ಆಶ್ಚರ್ಯ ಮೂಡುತ್ತೆ. ಆ ಆಶ್ಚರ್ಯ ಮೂಡಿದಾಗ ಯಾಕೆ ಈ ವಸ್ತು ಹೀಗಿದೆ, ಯಾಕೆ ಹೀಗಿರಬಾರ್ದು ಅಂತ ಒಂದು ಪ್ರಶ್ನೆ ಶುರು ಆಗುತ್ತೆ ಒಳಗಡೆ. ಆ ಪ್ರಶ್ನೆಯನ್ನು ಮಗುವಲ್ಲಿ ಮೂಡಿಸೋದು ಒಂದು ಮೊದಲನೇ ಲೆವೆಲ್ ನಾವು ಅಗಸ್ತ್ಯ ವರ್ಕ್ ಮಾಡ್ತಾ ಇರೋದು. ಎರಡನೇದಾಗಿ ಆ ಪ್ರಶ್ನೆ ಆ ಅಂತ ಬಂದಾಗ, ಒಳಗಡೆ ಪ್ರಶ್ನೆ ಬಂದಾಗ ನಾನೇ ಉತ್ತರ ಕಂಡುಹಿಡಿದಾಗ, ಅಂದರೆ ಮಗು ತಾನಾಗೆ ಉತ್ತರವನ್ನು ಕಂಡುಹಿಡಿದಾಗ, ದಟ್ ಇಸ್ ದ ಸೆಕೆಂಡ್ ಫೇಸ್ ವಿಚ್ ಇಸ್ ದ ಆಹಾ ಫೇಸ್, ಅಂದರೆ ನಾನೇ ಉತ್ತರವನ್ನು ಕಂಡುಹಿಡ್ಕೊಂಡೆ ಅಂತ. ಮೂರನೇದು ಹಾಹಾ, ಅಂದರೆ ಒಂದು ಸಂತೋಷ, ಒಂದು ಖುಷಿ ಏನೋ ಇದ್ದಾಗ ಫಿಯರ್ ತಾನಾಗೆ ಕಮ್ಮಿ ಆಗುತ್ತೆ. ಸೊ ಈ ಮೂರು ಹಂತಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ತ್ರೀ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಫ್ ಲರ್ನಿಂಗ್, ದ ಆಹಾ ಆ್ಯಂಡ್ ಹಾಹಾ. ಸೊ ಮಕ್ಕಳಲ್ಲಿ ಸೃಜನಾತ್ಮಕ ಶಕ್ತಿ, ಒಂದು ಕ್ಯೂರಿಯಾಸಿಟಿ, ಒಂದು ಕ್ರಿಯೇಟಿವಿಟಿ ಬರೋದಕ್ಕೆ ನಾವು ನಮ್ಮ ಏನು ಅಗಸ್ತ್ಯ ಫೌಂಡೇಶನ್, ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನಿಂದ ಒಂದು ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ. ಕರ್ನಾಟಕದಲ್ಲಿ ನಾವು ಸರ್ವಶಿಕ್ಷಾ ಅಭಿಯಾನದ ಜೊತೆಗೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರಿನಲ್ಲಿ ಸುಮಾರು ಸೈನ್ಸ್ ಸೆಂಟರು, ಮೊಬೈಲ್ ವ್ಯಾನ್ಸ್ಗಳು, ಉತ್ತರ ಕರ್ನಾಟಕದಲ್ಲಿ ಕ್ಯಾಂಪಸಸ್ಗಳು, ಸೊ ಸಾಕಷ್ಟು ಈಗ ಜಿಲ್ಲೆಗಳಲ್ಲಿ ಕೆಲಸ ನಡೀತಾ ಇದೆ. ಲ್ಯಾಬನ್ನೇ ಬೈಕ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಶಿಕ್ಷಕರ ಜೊತೆಗೂ ಸುಮಾರು ಕೆಲಸ ನಡೀತಾ ಇದೆ. ಟೀಚರ್ ಟ್ರೈನಿಂಗಲ್ಲಿ ಸೊ ಕಾರ್ಯಕ್ರಮ ನಡೀತಾ ಇದೆ. ಭಾರತಾದ್ಯಂತ 18 ರಾಜ್ಯಗಳಲ್ಲಿದ್ದೀವಿ. ಸುಮಾರು 15 ಲಕ್ಷ ಮಕ್ಕಳಿಗೆ ತಲುಪ್ತಾ ಇದ್ದೀವಿ. ಅಗಸ್ತ್ಯ ಪ್ರತಿಷ್ಠಾನ ಆರಂಭವಾಗಿದ್ದು 1999ರಲ್ಲಿ. ಲಂಡನ್ನಲ್ಲಿ ಬ್ಯಾಂಕರ್ ಆಗಿದ್ದ ರಾಮಾಜಿ ರಾಘವನ್ ಅವರು ಗ್ರಾಮೀಣ ಶಿಕ್ಷಣದಲ್ಲಿ ಕೆಲಸ ಮಾಡುವ ಮಹದಾಸೆಯಿಂದ ಭಾರತಕ್ಕೆ ಹಿಂತಿರುಗುವ ಮೂಲಕ ಈ ಸಂಸ್ಥೆಯ ಹುಟ್ಟಿಗೆ ಕಾರಣರಾದರು. ಇದು ಇನ್ಫೋಸಿಸ್ ಮತ್ತು ಹನಿವೆಲ್ ಸಂಸ್ಥೆಗಳ ಬೆಂಬಲ ಹೊಂದಿದೆ. ಖ್ಯಾತ ವಿಜ್ಞಾನಿ ಹಾಗೂ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಈ ಸಂಸ್ಥೆಗೆ ಭೇಟಿ ನೀಡಿ ಇಲ್ಲಿ ಮಕ್ಕಳ ಸಂಶೋಧನೆಗೆ ಪೂರಕ ವಾತಾವರಣ ಇರುವುದನ್ನು ಶ್ಲಾಘಿಸಿದ್ದಾರೆ. ಸಂಸ್ಥೆಯ ವೀಕ್ಷಣಾಲಯವನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಅವರೇ ಉದ್ಘಾಟಿಸಿದ್ದು, ಮತ್ತೆ ಈ ಪ್ರತಿಷ್ಠಾನ ಹಿಂದುಳಿದ ಶಿಕ್ಷಕರು ಮತ್ತು ಮಕ್ಕಳ ವಿಜ್ಞಾನದ ಬಗ್ಗೆ ತರಬೇತಿಗೊಳಿಸುವ ಕೆಲಸವನ್ನು ಮಾಡುತ್ತಿದೆ. ಸಂಚಾರಿ ವಿಜ್ಞಾನ ಶಿಕ್ಷಣವನ್ನು ನೀಡುತ್ತಿದ್ದು, ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಸಂಚಾರಿ ವಿಜ್ಞಾನ ಶಿಕ್ಷಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿ ಭಾಗದ ಗ್ರಾಮೀಣ ಶಾಲೆಗಳಲ್ಲಿ ಬಹಳ ಜನಪ್ರಿಯವಾಗಿದೆ. ಈಗಾಗಲೇ ದೇಶದ 18 ರಾಜ್ಯಗಳ 80 ಲಕ್ಷ ಮಕ್ಕಳು ಮತ್ತು 2 ಲಕ್ಷ ಶಿಕ್ಷಕರು ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಅಗಸ್ತ್ಯ ಪ್ರತಿಷ್ಠಾನದ ಸಂಸ್ಥಾಪಕರಾದ ರಾಮಾಜಿ ರಾಘವನ್ ಅವರು. ಪ್ರತಿಷ್ಠಾನ ಕೇವಲ ಮಕ್ಕಳಿಗೆ ಅಗತ್ಯ ಶಿಕ್ಷಣ ನೀಡುತ್ತಿರುವುದಲ್ಲದೆ ಶಿಕ್ಷಕರಿಗೂ ಸೂಕ್ತ ತರಬೇತಿ ನೀಡುತ್ತಿದ್ದು, ಅನೌಪಚಾರಿಕ ಶಿಕ್ಷಣ ವಿಧಾನವನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ದೇಶಾದ್ಯಂತ ವಿಸ್ತರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಒಟ್ಟಿನಲ್ಲಿ ಈ ಅಗಸ್ತ್ಯ ಪ್ರತಿಷ್ಠಾನ ಮುಂದಿನ ಪೀಳಿಗೆಯ ಸಂಶೋಧಕರು ಮತ್ತು ವಿಜ್ಞಾನಿಗಳಿಗೆ ಸ್ಫೂರ್ತಿಯ ಸೆಲೆಯಾಗಿದೆ. ಹೀಗೆ ಅಗಸ್ತ್ಯ ಪ್ರತಿಷ್ಠಾನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನ ವಿಶಿಷ್ಟವಾಗಿ ಕಲಿಸಿ ಯುವ ವಿಜ್ಞಾನಿಗಳನ್ನಾಗಿ ಮಾಡಲು ಹೊರಟಿದೆ. ನಿಜಕ್ಕೂ ತುಂಬಾ ಭಿನ್ನವಾಗಿದೆ ಈ ಪ್ರಯತ್ನ ಅಲ್ವೇ? ಎಸ್ಬಿಐ ಸುದ್ದಿ ಸೌರಭ ಮುಂದುವರಿಯಲಿದೆ ಒಂದು ಪುಟ್ಟ ವಿರಾಮದ ನಂತರ. ಭಾಯ್ ಸಾಬ್, ಆಪ್ನೆ ಬಿಜ್ಲಿ ಕಾ ಬಿಲ್ ಅಬ್ ತಕ್ ನಹೀ ಭರಾ, ಕಬ್ ಭರೆಂಗೆ ಸರ್? ಟೆಲಿಫೋನ್ ಕಾ ಬಿಲ್ ಭರಾ, ವೋ ಕಬ್ ಭರೆಂಗೆ ಸರ್? ಬೇಟಾ, ಮನಿ ಟ್ರಾನ್ಸ್ಫರ್ ಅಬ್ ತಕ್ ನಹೀ ಹುವಾ, ಕಬ್ ಭೇಜೋಗೆ? ಜಲ್ದಿ ಕರೋ ನಾ ಬೇಟಾ. ಪಾಪಾ ಪಾಪಾ, ಆಪ್ ಮೇರಾ ಮೊಬೈಲ್ ಟಾಪ್ ಅಪ್ ಭೂಲೇ ತೋ ನಹೀ ನಾ, ಮುಝೆ ಅಭಿ ಚಾಹಿಯೇ, ಅಭಿ ಕೇ ಅಭಿ. ಕ್ಯಾ ಆಪ್ ಟೆನ್ಷನ್ ಫ್ರೀ ಲೈಫ್ ಜೀನಾ ಚಾಹತೆ ಹೈ? ಅಬ್ ಅಪ್ನೆ ಮೊಬೈಲ್ ಫೋನ್ ಸೇ ಸ್ಟೇಟ್ ಬ್ಯಾಂಕ್ ಫ್ರೀಡಂ ಪೇ ಲಾಗ್ ಆನ್ ಕರ್ಕೆ ಕೀಜಿಯೇ ಪೈಸಾ ಟ್ರಾನ್ಸ್ಫರ್, ಮೊಬೈಲ್ ಟಾಪ್ ಅಪ್, ಬಿಲ್ಸ್ ಪೇಮೆಂಟ್. ಸ್ಟೇಟ್ ಬ್ಯಾಂಕ್ ಫ್ರೀಡಂ, ತೋ ಹುವಾನಾ ಆಪ್ಕಾ ಬ್ಯಾಂಕ್ ಆಪ್ಕಿ ಜೇಬ್ ಮೇ. ಇದು ಈ ಬಾರಿಯ ಎಸ್ಬಿಐ ಸುದ್ದಿ ಸೌರಭ. ಹೇಗನ್ನಿಸ್ತು? ನಿಮ್ಮ ಸಲಹೆ ಅಭಿಪ್ರಾಯಗಳನ್ನ ತಪ್ಪದೇ ತಿಳಿಸಿ. ನಮ್ಮ ಇಮೇಲ್ ವಿಳಾಸ ಎಸ್ಬಿಐ ಸುದ್ದಿ ಸೌರಭ @gmail.com. ಮತ್ತೊಮ್ಮೆ ನಿಮಗೆಲ್ಲ ಹೊಸ ವರ್ಷ 2017ರ ಹಾರ್ದಿಕ ಶುಭಾಶಯಗಳು.
ಮುಂದಿನ ಎಸ್ಬಿಐ ಸುದ್ದಿ ಸೌರಭ ಸಂಚಿಕೆಯೊಂದಿಗೆ ಫೆಬ್ರವರಿ 17ರಂದು ಭಾನುವಾರ ರಾತ್ರಿ 9:15ಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.